ರೇರ್ ರೈಟ್ ಸೈಡ್ ವೀಲ್ ಸ್ಪೀಡ್ ಸೆನ್ಸರ್ ಔಟ್ ಆಗಿತ್ತು. ಸೊ ಬಿಲ್ ಆಗಿರೋದು ಟೋಟಲ್ ನಮಗೆ ನೋಡಿ, ನಾನು ಈ ಕಾರ್ನ ತಗೊಂಡಿದ್ದು 43. ನನ್ನ ಹತ್ರ ಸ್ಟಾಕ್ ಪಾರ್ಟ್ಸ್ ಯಾವುದು ಇಲ್ಲ ಈ ಗಾಡಿದು. ಹಿ ಎಕ್ಸ್ಪೆಕ್ಟ್ಸ್ ಮನಿ ಫಾರ್ ಇಟ್. ಅದು ಇನ್ನೊಂದು ದೊಡ್ಡ ದುರಂತ. ಏನಪ್ಪ ಎಲ್ಲೂ ಬೈಕ್ಸ್ಗಳೇ ಓಡಿಸ್ತಾ ಇಲ್ಲ, ತೆಗಿತಾನೆ ಇಲ್ಲ ಬೈಕ್ಗಳನ್ನ. ಸೊ ಇವೆರಡು ಗಾಡಿ ಕೊಟ್ಬಿಟ್ಟು ನಾನು ಆಲ್ರೆಡಿ ಇನ್ನೊಂದು ಬೈಕ್ ತಗೊಂಡಿದ್ದೀನಿ, ದೊಡ್ಡ ಬೈಕೇನೆ. ಸೊ ತುಂಬ ಜನ ಅನ್ಕೊಂಡ್ಬಿಟ್ಟಿರ್ತಾರೋ, ಡಿ ವಿ ಎ ಮೋಸ್ಟ್ಲಿ ಲಾಭ ಮಾಡ್ತಾವನ್ನ ಎಲ್ಲ ಬೈಕ್ಸಲ್ಲಿ, ಕಮ್ಮಿ ಕಮ್ಮಿ ತೊಗೊಂಡು ಜಾಸ್ತಿ ಜಾಸ್ತಿ ಮಾಡ್ತಾನೆ ಅಂತ. ನೆಕ್ಸ್ಟ್ ವೀಡಿಯೋನಲ್ಲಿ ಐ ವಿಲ್ ಪಿಕ್ ಅ ಫ್ಯೂ ಕಮೆಂಟ್ಸ್. ನಮಸ್ಕಾರ ಡಿವಿಯನ್ಸ್, ಇವತ್ತು ನಾನು ನಿಮಗೆ ನನ್ನ ಕಾರ್ ಮತ್ತು ಬೈಕ್ ಅಪ್ಡೇಟ್ಸ್ ಕೊಡ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ನಿನ್ನೆ ಶೂಟ್ ಮಾಡಬೇಕಾಗಿತ್ತು, ಬಟ್ ದೆನ್ ನಮ್ಮ ಮ್ಯಾನೇಜರ್ ಫೋನ್ ಮಾಡಿಬಿಟ್ಟು ಒಂದು ಇಮ್ಮಿಡಿಯೇಟ್ ಪ್ರಮೋಷನ್ ಇದೆ, ಅದೆಣ್ಣಿ ಕಾಸ್ಟ್ ಅದನ್ನು ಇವತ್ತೇ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ದಿನ ಲಾಕ್ ಮಾಡಿಬಿಟ್ರು. ಆ್ಯಕ್ಚುಲಿ ನೆನ್ನೆ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ, ಅವ್ರ ಕಾಲ್ ಬಂತು, ಆಮೇಲೆ ಫುಲ್ ಡೇ ಗಾನ್ ಕೇಸ್. ಈ ಪ್ರಮೋಷನ್ ಅಷ್ಟು ಇರಿಟೇಷನ್ ಇನ್ನೊಂದು ಇಲ್ಲ ಗುರು. ಏನು ಗೊತ್ತಾ, ಅವರು ನಮ್ಮ ಸ್ಟೈಲಲ್ಲಿ ನಾವು ಇಂಟಿಗ್ರೇಟ್ ಮಾಡೋದಕ್ಕೆ ಬಿಡಲ್ಲ. ಅವ್ರದೇ ಏನೋ ಒಂದು ಸ್ಕ್ರಿಪ್ಟ್ ಇರುತ್ತೆ, ಆ ಸ್ಕ್ರಿಪ್ಟೂ ಹುಟ್ಟು ಡುಬಾಕ್ ಥರ ಇರುತ್ತೆ, ಅದು ಅವ್ರಿಗೂ ಗೊತ್ತಿರುತ್ತೆ. ಬಟ್ ದೆನ್ ಅವರು ಈ ಏಜೆನ್ಸಿ ಅವ್ರಿಗೆ ಬ್ರ್ಯಾಂಡಿಂದ ಕೆಲವು ರಿಕ್ವೈರ್ಮೆಂಟ್ಸ್ ಇರುತ್ತಲ್ಲ, ಇದೆಲ್ಲ ಹಿಂಗೆ ಬರಬೇಕು ಹಂಗೆ ಬರಬೇಕಂತ. ಸೊ ಒಂದು ಸ್ಟೋರಿ ಫಾರ್ಮ್ ಮಾಡ್ತಾರೆ. ಆ ಸ್ಟೋರಿ ಎಂಥ ಡುಬಾಕ್ ಥರ ಇರುತ್ತೆ ಅಂದರೆ ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಬೇಜಾರು ಮಾಡ್ಕೊಂಡೇ ನಾವು ಮಾಡಬೇಕಷ್ಟೇ ಪ್ರಮೋಷನ್ನ. ಅದು ಆ್ಯಕ್ಚುಲಿ ನಮ್ಮ ಸ್ಟೈಲಲ್ಲೇ ನಮ್ಮನ್ನು ಮಾಡೋಕ್ಕೆ ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಜನಕ್ಕೂ ಇದೇನೋ ಕಾನ್ಸೆಪ್ಟು, ಸುಮ್ಮನೆ ಇದನ್ನು ತೋರ್ಸೋಕ್ಕೋಸ್ಕರ ಮಾಡಿರೋದು ಅನ್ನೋ ಥರ ಅನಿಸಲ್ಲ, ನಾವ್ಯಾಗೆ ನಾವೇ ಮಾಡಿದ್ರೆ. ಬಟ್ ಏನು ಮಾಡೋಕ್ಕಾಗಲ್ಲ, ದಟ್ಸ್ ಹೌ ಪ್ರಮೋಷನ್ಸ್ ವರ್ಕ್. ನಾವು ಹೇಳಿದ್ರು ಅದು ಆ ಏಜೆನ್ಸಿಯವ್ರ ಕೈಲೂ ಇರಲ್ಲ, ಯಾಕಂದರೆ ಅದರಿಂದ ಸುಮಾರು ಜನ ಇರ್ತಾರೆ, ಅವ್ರನ್ನೆಲ್ಲ ಒಪ್ಪಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಳಾಗೋಗ್ಲಿ ಅಂದ್ಬಿಟ್ಟು ಅವ್ರು ಹೇಳೋದನ್ನ ನಾವು ಸುಮ್ಮನೆ ಏನೋ ಮಾಡ್ತೀವಿ, ಅದಂಗಿರಲಿ. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಇವತ್ತು ನಮ್ಮ ಆಡಿಯಲ್ಲಿ ಕುತ್ಕೊಂಡಿದ್ದೀನಿ. ಸೊ ನಮ್ಮ ಪಾರ್ಕಿಂಗ್ ಲಾಟಲ್ಲೇ ಇದೆ ಆಡಿ, ಅಂದರೆ ನಮ್ಮ ಮನೆಗೆ ವಾಪಸ್ ಬಂದಿದೆ ಆಡಿ ಸರ್ವಿಸಿಂದ. ಆ್ಯಕ್ಚುಲಿ ಒಂದು ವಾರ ಆಯಿತು, ಲಾಸ್ಟ್ ಫ್ರೈಡೆ ಬಂತು, ಇವತ್ತು ಫ್ರೈಡೆ, ಲಾಸ್ಟ್ ಫ್ರೈಡೆ ಬಂದಿದ್ದು ಕಾರು. ಒಂದು ವಾರ ಆಯಿತು ಸರ್ವಿಸಲ್ಲಿ ಅಷ್ಟೇ, ಲೆಸ್ ದ್ಯಾನ್ ಅ ವೀಕ್ ಕೊಟ್ಬಿಟ್ರು. ಸೊ ಮಧ್ಯದಲ್ಲಿ ಒಂದು ಸತಿ ಕರೆಸಿದ್ರು ನಮ್ಮ ಮನೋರಂಜನ್ ಅವರು, ಏನಿದೆ ಕಾರ್ದು ಹೇಳ್ಬಿಡ್ತೀನಿ ಬನ್ನಿ ಸರ್, ಡೈರೆಕ್ಟಾಗೆ ಫೋನಲ್ಲಿ ಸರಿ ಹೋಗಲ್ಲ ಅಂದ್ಬಿಟ್ಟು ಆಡಿ ಶೋರೂಮ್ಗೆ ಹೋಗಿದ್ದೆ. ಸೊ ಗುಡ್ ನ್ಯೂಸ್ ಏನಂದರೆ, ನಮ್ಮ ಕಾರು ಪರ್ಫೆಕ್ಟ್ಲಿ ಹೆಲ್ತಿಯಾಗಿದೆ, ನೋ ಇಶ್ಯೂಸ್, ಯಾವುದೇ ರೀತಿಯ ಮೆಕ್ಯಾನಿಕಲ್ ಪ್ರಾಬ್ಲಮ್ಸ್ ಆಗಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಆಗಲಿ ಕಾರಲ್ಲಿ ಇಲ್ಲ. ಸೊ ನಾನೇನು ಅಂದ್ಕೊಂಡಿದ್ದೆ, ಕ್ವಾಟ್ರ್ ಆಯಿಲು ಆಮೇಲೆ ಏನಾದರೂ ಡ್ರೈವ್ ಸಿಸ್ಟಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ, ಅದು ಏನೂ ಇಲ್ಲ ಅಂತ ಆ್ಯಕ್ಚುಲಿ. ಸೊ ಅದು ಆಯಿಲ್ ಚೇಂಜ್ ಕೂಡ ಬೇಕಾಗಿಲ್ಲ ಸರ್, ನೀವು ಹೇಳಿದ್ರಿ ಅಂದ್ಬಿಟ್ಟು ನಾವು ಮಾಡ್ತಾ ಇರೋದು ಅಷ್ಟೇ. 3 ಇಯರ್ಸ್ಗೊಂದ್ಸರಿ ಮಾಡಬೇಕು, ಬಟ್ ದೆನ್ ಈ ಕಾರಲ್ಲಿ ಏನಂತ ರಿಕ್ವೈರ್ಮೆಂಟ್ ಇಲ್ಲ, ಅದು ಚೇಂಜ್ ಮಾಡಬೇಕಂತ ನೀವು ಹೇಳೋದಕ್ಕೆ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಕ್ವಾಟ್ರ್ ಆಯಿಲು ಚೇಂಜ್ ಮಾಡಿದ್ರು. ಆ ಫೋರ್ ವೀಲ್ ಡ್ರೈವ್ ಸಿಸ್ಟಮ್ ಇದೆಯಲ್ಲ, ಹಾಲ್ಟ್ಯಾಕ್ ಸಿಸ್ಟಮ್ಮು, ಆ ಸಿಸ್ಟಮ್ದು ಆಯಿಲ್ ಚೇಂಜ್ ಮಾಡಿಸಿದೆ ನಾನೇನು, ಸೇಫರ್ ಸೈಡ್ ಇರೋಣ ಅಂದ್ಬಿಟ್ಟು ಅಷ್ಟೇ. ಬಟ್ ಅದು ಆ್ಯಕ್ಚುಲಿ ನೆಸೆಸಿಟಿ ಇರಲಿಲ್ವಂತೆ. ಸೊ ಒಂದು ಟೋಟಲ್ ಸರ್ವಿಸ್ ಕೂಡ ಮಾಡಿಸಿದ್ದೀನಿ, ಆ್ಯಂಡ್ ಇಂಜಿನ್ ಆಯಿಲಿಂದ ಹಿಡಿದು ಏರ್ ಫಿಲ್ಟ್ರು ಎಲ್ಲ ಕ್ಲೀನ್ ಮಾಡಿದ್ದಾರೆ, ಆ್ಯಂಡ್ ಬ್ರೇಕ್ಸು ಅದು ಇದು ಎಲ್ಲ ಚೆಕ್ ಮಾಡಿ. ಏನು ಅಬ್ಸಲ್ಯೂಟ್ಲಿ ಏನು ಪ್ರಾಬ್ಲಮ್ ಇಲ್ಲ ಗುರು, ಕಾರಲ್ಲಿ ಆರಾಮಾಗಿ ಓಡಿಸ್ಕೊಳ್ಳಿ ಸರ್. ನಿಮ್ಗೆ ಅದೇನೋ ಮೋಸ್ಟ್ಲಿ ಒಂದು ಯೂಟರ್ನಲ್ಲಿ ಇದು ಸ್ಟೇಜ್ 3 ಮ್ಯಾಪ್ ಆಗಿದೆಯಲ್ಲ, ಸೊ ಈ ಮ್ಯಾಪಲ್ಲಿ ಕೆಲವೊಂದು ಮೈನರ್ ಬಗ್ಸ್ ಇರುತ್ತೆ. ಸೊ ಪ್ರಾಬ್ಲಿ ಅದು ಯಾವಾಗಾದರೂ ಒಂದೊಂದ್ಸರಿ ಪಾಪ್ ಆಗ್ಬೋದು, ಆ ಥರ ಏನಾದರೂ ಆಗಿ ನಿಮ್ಗೆ ಆ ಯೂಟರ್ನಲ್ಲಿ ಮೋಸ್ಟ್ಲಿ ಒಂದು ಜರ್ಕಿ ಫೀಲ್ ಆಗಿರ್ಬೋದು. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮೇ ಇಲ್ಲ, ಏನು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಕಾರಣ ಅಂತಂದರು. ಸೊ ಟೋಟಲಿ ಖುಷಿ ಆಯಿತು. ಇನ್ನೂ ಖುಷಿ ವಿಚಾರ ಏನು ಅಂದರೆ, ನಾನು ಆ್ಯಕ್ಚುಲಿ ಬಿಲ್ಲೊಂದು ಮಿನಿಮಮ್ ಅಂದರೂ ಒಂದು 60,000 ಆಗುತ್ತೆ, ಯಾಕಂದರೆ ಆಡಿ ಅಲ್ವಾ, 60,000 ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಲಕ್ಕೀಲಿ ಎಷ್ಟಾಗಿದೆ ಗೊತ್ತಾ ಬಿಲ್ಲು, ನೋಡಿ ಇಲ್ಲೇ ಇದೆ ಬಿಲ್ಲು. ಸೊ ಬಿಲ್ ಆಗಿರೋದು ಟೋಟಲ್ ನಮಗೆ ಜಸ್ಟ್ 37,000 ಚೇಂಜ್, 38,000 ಅನ್ಕೊಳ್ಳೋಣ. ಆಡಿ ಕಾರ್ಗೆ 38,000 ಬಿಲ್ಗಳು, ನಾನೇ ಶಾಕ್ ಆಗ್ಬಿಡೆ ಆ್ಯಕ್ಚುಲಿ. ಏನು ಸರ್ ಇದು, ನಾನೇನೋ ಅಂದ್ಕೊಂಡಿದ್ದೆ ಇದೇನೋ ಆಗಿದೆ ಅಂತ. ಸೊ ನೋಡಿ ಆ್ಯಕ್ಚುಲಿ ಬಿಲ್ಲು, ಸೊ ಇದರಲ್ಲಿ 41,930 ಇದೆ ಟೋಟಲ್ಲು, ನಾನು ಕಟ್ಟಿದ್ದು 41,930. ಸೊ ಅದೇನಕ್ಕೆ ಅಂದರೆ ಆರ್ ಎಸ್ ಎ ಮಾಡಿಸಿದೆ ನಾನು. ಸೊ ಆರ್ ಎಸ್ ಎನೇ ಆಲ್ಮೋಸ್ಟ್ ಒಂದು 5,000 ಇದೆ. ಆರ್ ಎಸ್ ಎ ಅಂದರೆ ರೋಡ್ ಸೈಡ್ ಅಸಿಸ್ಟೆನ್ಸ್. ಸೊ ಕಾರ್ ಎಲ್ಲಾದರೂ ಬ್ರೇಕ್ ಡೌನ್ ಆದರೆ, ಆಡಿ ಎಲ್ಲಾದರೂ ಬ್ರೇಕ್ ಡೌನ್ ಆದರೆ, ನಿಯರೆಸ್ಟ್ ಆಡಿ ಸರ್ವಿಸ್ ಸೆಂಟ್ರ್ಗೆ ಅವರೇ ಟೋ ಮಾಡ್ತಾರೆ ಕಾರ್ನ. ಅದು 1 ಇಯರ್ಗೆ ಎಷ್ಟು ಸತಿ ಬೇಕಾದ್ರೂ ಟೋ ಮಾಡ್ತಾರೆ. ಸೊ ಜಸ್ಟ್ ಕಾಸ್ಟ್ ಆಫ್ 4,500 ಏನೋ ಇದೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ, ಅದು 5,000 ಬಿತ್ತು ಅಷ್ಟೇ. ಸೊ ಅದು ತುಂಬ ಇಂಪಾರ್ಟೆಂಟು ಈ ಹೈ ಎಂಡ್ ಕಾರ್ ಸಿಟ್ಟಿರೋರಿಗೆ, ಎಸ್ಪೆಷಲಿ ತುಂಬ ಬೇಕಾಗೇ ಬೇಕಾಗುತ್ತೆ ಇದು. ಏನಕ್ಕೆ ಅಂದರೆ ನಾನು ಅವತ್ತೇ ಹೇಳಿದೆ ನಿಮಗೆ, ಇಡೀ ಕರ್ನಾಟಕದಲ್ಲಿ ಆಡಿ ಸರ್ವಿಸ್ ಮೈನ್ ಆಗಿರೋದು ಬೆಂಗಳೂರಲ್ಲಿ ಒಂದೇ ಒಂದು, ಅದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದಿದ್ದು ಇವಾಗ ವೈಟ್ ಫೀಲ್ಡ್ಗೆ ಬಂದಿದೆ, ನನ್ನ ಪುಣ್ಯ. ಇದು ಬಿಟ್ಟರೆ ಮಂಗಳೂರಲ್ಲೊಂದು ಇದೆ ಸಬ್ ಡೀಲರ್, ಅದು ಚಿಕ್ಕ ಡೀಲರ್ ಆ್ಯಕ್ಚುಲಿ. ಸೊ ಇದ್ರ ಥರ ಮೈನ್ ದೊಡ್ಡ ದೊಡ್ಡ ಇಶ್ಯೂಸ್ ಎಲ್ಲ ಅಲ್ಲಿ ಸಾಲ್ವ್ ಮಾಡಲ್ಲ, ಅದು ಅವ್ರನ್ನೂ ತಿರ್ಗಾ ಇಲ್ಲೇ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ನಾನು ಆ್ಯಕ್ಚುಲಿ ತುಂಬ ಶಾಕ್ ಆದೆ, ಏನಪ್ಪ ಇಡೀ ಕರ್ನಾಟಕಕ್ಕೆ ಒಂದೇ ಒಂದು ದೊಡ್ಡ ಆಡಿ ಸರ್ವಿಸ್ ಅಂದರೆ, ಪಾಪ ಈ ಬಳ್ಳಾರಿ, ಹುಬ್ಬಳ್ಳಿ, ಬೆಳಗಾಮು, ಬಿಜಾಪುರ ಅಲ್ಲೆಲ್ಲ ಇರೋರೆಲ್ಲ ಆಡಿ ಇಟ್ಟಿರೋರು ಇಲ್ಲಿಗೆ ಬಂದು ಸರ್ವಿಸ್ ಮಾಡ್ಸ್ಕೊಂಡು ಹೋಗ್ತಾರಂತೆ. ಸರ್ವಿಸ್ ಮಾಡ್ಸೋಕ್ಕೋಸ್ಕರನೇ ಅವ್ರು ಶೆಡ್ಯೂಲ್ ಮಾಡ್ಕೊಂಡು ಅವ್ರ ಟೈಮ್ನ
ಅಲ್ಲಿಂದ ಇಲ್ಲಿ ಬಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೇಕು. ತಿರ್ಗಾ ಏನಾದರೂ ಎರರ್ ಬಂತು ಅಂದರೆ ತಿರ್ಗಾ ಎತ್ಕೊಂಡು ಓಡ್ಬಿಡ್ಬೇಕು ಅಲ್ಲಿಂದ. ಎಷ್ಟು ರಾಮಾಯಣ ಹೇಳಿ. ಸೊ ಈ ಐ ಎಂಡು ಈ ಫಾರಿನ್ ಬ್ರ್ಯಾಂಡ್ ಕಾರ್ಗಳು ಇಡ್ತೀರಾ ಅಂದರೆ ಸ್ವಲ್ಪ ಇದೆ ತಲೆ ನಾವು. ಹೆಂಗೋ ಲಕ್ಕಿಲಿ ಇದು ನನಗೆ ಹತ್ರ ಇದೆ ಮನೆ ಹತ್ರ, ಸೊ ನನಗೇನು ಡಿಫ್ರೆನ್ಸ್ ಆಗಲ್ಲ. ಬಟ್ ದೆನ್ ಪಾಪ ಬೇರೆಯವರೆಲ್ಲ ಆಡಿ ಕಾರ್ಸ್ ಇಟ್ಟಿರೋರು ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೋ, ಪ್ರಾಬ್ಲಿ ಅವ್ರು ಔಟ್ ಸೈಡ್ ಎಲ್ಲರೂ ಸರ್ವಿಸ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಬಟ್ ದೆನ್ ಔಟ್ ಸೈಡೂ ತುಂಬ ಜನ ಏನು ಮಾಡೋದಿಲ್ಲ ಇದನ್ನೆಲ್ಲ ಮಾಡೋಕ್ಕೆ ಅಂತಲೇ ಸ್ಪೆಸಿಫಿಕ್ ಮೆಕ್ಯಾನಿಕ್ಸ್ ಇರ್ತಾರೆ, ಅವ್ರ ಕೈಲಿ ಮಾತ್ರನೇ ಮಾಡೋಕ್ಕಾಗೋದಿವಲ್ಲ. ಯಾಕಂದರೆ ಈ ಆಡಿದು ಓ ಬಿ ಡಿ ಟೂಲ್ಸು ಅವೆಲ್ಲ ಶೋರೂಮ್ ಬಿಟ್ಟರೆ ಈ ಕೆಲವೊಂದು ಸರ್ವಿಸಸ್ ನಮ್ಮ ಕೋಡ್ ಸಿಕ್ಸ್ ಎಲ್ಲ ಇದೆಯಲ್ಲ, ಅವ್ರ ಹತ್ರ ಓ ಬಿ ಡಿ ಟೂಲ್ಸ್ ಎಲ್ಲ ಇದೆ. ಅವರು ಆ್ಯಕ್ಚುಲಿ ಆಡಿಲಿ ಏನು ಸರ್ವಿಸ್ ಮಾಡ್ತಾರೆ ಅದೇ ಥರನೇ ಅವರು ಮಾಡ್ತಾರೆ. ಬಟ್ ಅವ್ರೂ ಕೆಲವೊಂದು ಐಟಮ್ಸ್ನ ಆಡಿಯಿಂದನೇ ತರಿಸ್ಕೊಳ್ಳೋದು. ಇವಾಗ ಕ್ವಾಟ್ರ್ ಆಯಿಲ್ ಇದೆಯಲ್ಲ ಅದು ಅವ್ರ ಹತ್ರ ಇಲ್ಲ, ಅವರೂ ತಿರ್ಗಾ ಆಡಿಗೆ ಆರ್ಡರ್ ಹಾಕೊಂಡು ಆಡಿನ ತರಿಸ್ಕೊತಾರೆ, ಅಲ್ಲಿ ಸರ್ವಿಸ್ ಮಾಡ್ಕೊಡ್ತಾರೆ ಆ ಥರ. ಸೊ ಫಾರ್ ಎನಿಥಿಂಗ್ ಆಡಿ ಬೇಕೇ ಬೇಕು. ಸೊ ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ಏ ಎಂಡ್ ಕಾರ್ಸ್ ಎಲ್ಲ ಗೊತ್ತಿಲ್ಲ ದೇವರು. ಬಿ ಎಮ್ ಡಬ್ಲ್ಯೂ ಪ್ರಾಬ್ಲಿ ಇನ್ನೊಂದು ಸ್ವಲ್ಪ ಈಸಿ ಇರ್ಬೋದು, ಐ ಆಮ್ ನಾಟ್ ಶೋರ್. ಸೊ ಆಡಿ ಇವಾಗ ನಾನು ಆಡಿಗೆ ಬಂದಿರೋದ್ರಿಂದ ಆಡಿದ ಅರ್ಥ ಆಗ್ತಾ ಇದೆ. ಟೋಟಲಿ ಹ್ಯಾಪಿ. ಸೊ ಸರ್ವಿಸ್ದೆಲ್ಲ ಏನು ಚಿಂತೆ ಇಲ್ಲ. ಸೊ ನೆಕ್ಸ್ಟ್ ಬಿಗ್ ಚೇಂಜು ನಮ್ಮ ಕಾರ್ಗೆ ಸಸ್ಪೆನ್ಷನ್ ಬರ್ತಾ ಇದೆ, ಎಲ್ಲ ಆರ್ಡರ್ ಮಾಡಿದ್ದೀನಿ. ಸೊ 50,000 ಓನ್ಲಿ ಸ್ಪ್ರಿಂಗ್ಸ್ ಆಡಿ ಸ್ಪ್ರಿಂಗ್ಸ್ಗೆ. ಅದು ಬಿಟ್ಟರೆ ಸ್ಟ್ರಟ್ಸ್ ಇದೆಯಲ್ಲ ಸ್ಟ್ರಟ್ಸಿಗೆ ಜಾಸ್ತಿ. ಬೈಲ್ಸ್ಟೀನ್ ಎಷ್ಟೋ ಕೊಟ್ಟೆ, 68,500 or 70,000 ಕೊಟ್ಟೆ, ನಾನೇ ತರಿಸ್ಕೊತಾ ಇದ್ದೀನಿ ಸ್ಟ್ರಟ್ಸ್ನ. ಬಟ್ ಸ್ಪ್ರಿಂಗ್ಸ್ನ ಆಡಿಲೇ ಆರ್ಡರ್ ಹಾಕ್ಕೊಂಡಿದ್ದಾರೆ ಇವರು. ಕೋಡ್ ಸಿಕ್ಸಿಂದ ಆರ್ಡರ್ ಮಾಡಿಸಿದೆ ಆಡಿ ಕಡೆಯಿಂದ. ಸ್ಟ್ರಟ್ಸು ನಾನು ಓನಾಗಿ ತರಿಸ್ಕೊತಾ ಇದ್ದೀನಿ, ಇಂಪೋರ್ಟ್ ಮಾಡಿಸ್ಕೊತಾ ಇದ್ದೀನಿ. ಬೈಲ್ಸ್ಟೀನ್ ಬಿ ಫೋರ್ ಸ್ಪೋರ್ಟು, ಬಿ ಫೋರ್ ಅಂತ ಎರಡಿದೆ. ಸೊ ನಾನು ಇದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸಿಗೆ ಮಾಡಿಸ್ತಾ ಇರೋದು, ನಾನು ಸ್ಪೋರ್ಟ್ ಸೆಟ್ಟಿಂಗ್ ಮಾಡಿಸ್ತಾ ಇಲ್ಲ. ತಿರ್ಗಾ ಅದು ಡೌನ್ ಆಗುತ್ತೆ, ತಿರ್ಗಾ ಕಾರು ನಂಗೆ ಡೌನ್ ಆಗೋದು ಬೇಕಾಗಿಲ್ಲ. ನಮ್ಮ ಇಂಡಿಯನ್ ರೋಡ್ಸ್ಗೆ ನಾರ್ಮಲ್ ಹೈಟ್ ಇದ್ದರೆ ಸಾಕಿದ್ದು. ಸೊ ಅದಕ್ಕೆ ಸ್ಟಾಕ್ ಹೈಟು ಬಿ ಫೋರ್ ಸಸ್ಪೆನ್ಷನ್, ಯಾಕಂದರೆ ಬಿ ಫೋರ್ ಬಂದು ಸ್ಟಾಕ್ಗಿಂತ 10% ಸ್ಟಿಫರ್ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನು ಹಾಕ್ಸ್ತಾರೆ. ಇಲ್ಲಾಂದರೆ ಸ್ಟಾಕ್ ಆಡಿ ಸ್ಟ್ರಟ್ಸೇನೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಎಷ್ಟೋ ರಿವರ್ಸ್ ಹೇಳಿದ್ದಾರೆ ಇದಕ್ಕೆ ಸಸ್ಪೆನ್ಷನ್ ಚೇಂಜೇ ಬೇಕಾಗಿಲ್ಲ. ಬಟ್ ದೆನ್ ನನ್ನ ಹತ್ರ ಸ್ಟಾಕ್ ಪಾರ್ಟ್ಸ್ ಯಾವುದೂ ಇಲ್ಲ ಈ ಗಾಡಿದು. ಏನಕ್ಕೆ ಅಂದರೆ ಹಳೆ ಓನರು ಅದು ಎಲ್ಲೋ ಯಾವುದೋ ವೇರ್ ಹೌಸಲ್ಲಿ ಇಟ್ಟವ್ರಂತೆ. ಯಾರು ಕೇಳಿದ್ರು ಅವ್ರು ಅದನ್ನೇ ಹೇಳ್ತಾರೆ, ಈ 1 ತಿಂಗಳು ಟೈಮ್ ಕೊಡಿ, 2 ತಿಂಗಳು ಟೈಮ್ ಕೊಡಿ ಅಂದ್ಕೊಂಡು. ಆಮೇಲೆ ಹೀ ಎಕ್ಸ್ಪೆಕ್ಟ್ಸ್ ಮನಿ ಫಾರ್ ಇಟ್. ಅದು ಇನ್ನೊಂದು ದೊಡ್ಡ ದುರಂತ. ಎಷ್ಟು ಕೊಡ್ತೀರಾ ನಾನು ಕೊಟ್ಟರೆ ಇವಾಗ ಆ ಸ್ಟಾಕ್ ಸ್ಪ್ರಿಂಗ್ಸು ಅಂತ ಕೇಳಿದ್ರು. ನಮಸ್ಕಾರ ಗುರು, ನಾನೇ ತರಿಸ್ಕೊತಾ ಇದ್ದೀನಿ, ನಿನಗೆ ದುಡ್ಡು ಕೊಟ್ಬಿಟ್ಟು ನಾನು ಹಳೆ ಸ್ಟಾಕ್ ಏನಕ್ಕೆ ತರಿಸ್ಕೊಳ್ಳಿ, ನಾನು ಹೊಸದೇ ಹಾಕ್ಸ್ಕೊತೀನಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಸೊ ಈ ಥರ ಸ್ನೇಹಿತರೆ ಸ್ವಲ್ಪ ಯೂಸ್ಡ್ ಕಾರ್ಸ್ ಎಲ್ಲ ತೊಗೊಂಡ್ರೆ ಒಂಚೂರು ಏಟೇನೆ, ಬಟ್ ಫಾರ್ ದ ಮನಿ ಯು ಆರ್ ಸೇವಿಂಗ್ ಅಪ್ ಫ್ರಂಟ್ ಅಲ್ವಾ, ಇಟ್ಸ್ ಟೋಟಲಿ ವರ್ತ್ ಇಟ್. ಎಷ್ಟು ಇವಾಗ ನೋಡಿ, ನಾನು ಈ ಕಾರ್ನ ತೊಗೊಂಡಿದ್ದು 43 lakhs. ಸುಳ್ಳು ಹೇಳ್ತಾ ಇಲ್ಲ ನಾನು, ನನ್ನ ಹತ್ರ ಎಲ್ಲದಕ್ಕೂ ಪ್ರೂಫ್ ಇದೆ. ಎಷ್ಟೆಷ್ಟು ಡ್ರಾ ಆಗಿದೆ ನನ್ನ ಬ್ಯಾಂಕ್ ಅಕೌಂಟಿಂದ, ಎಷ್ಟೆಷ್ಟು ಕಳಿಸಿದ್ದೀನಿ ಎಲ್ಲದೂ ನನ್ನ ಹತ್ರ ಸ್ಟೇಟ್ಮೆಂಟು ಎಲ್ಲ ಇದೆ. ಸೊ ಈ ಕಾರ್ಗೆ ನಾನು ಪೇ ಮಾಡಿರೋದು 43 lakhs. ಇದ್ರ ಮಾರ್ಕೆಟ್ ವ್ಯಾಲ್ಯೂ ಅಷ್ಟೇ 45 to 50 ನಡೀತಾ ಇದೆ. ಮೊನ್ನೆ ಕೂಡ ಒಂದು ಯಾವುದೋ ವಿರಾಟ್ ಕೊಹ್ಲಿ ಇದ ಯಾರ್ದೋ ಬಂತಪ್ಪ, ಯಾರ್ದೋ ಸೆಲೆಬ್ರಿಟಿ ಇದು ಆಡಿಟಿಟಿ ಬಂತು, ಅದೂ ಸೆಕೆಂಡ್ ಓನರಲ್ಲಿದೆ ಗಾಡಿ, ಅದಕ್ಕೂ ಎಷ್ಟೋ 44 ಏನೋ ಕೊಟ್ ಮಾಡ್ತಾ ಇದ್ರು. ಬಟ್ ಇಷ್ಟೆಲ್ಲ ಇದೆಲ್ಲ ಇಲ್ಲ ಅದರಲ್ಲಿ, ಏನಂದರೆ ಈ ಮಾಡ್ಸು ಈ ಸ್ಟೇಜ್ 3 ಇವೆಲ್ಲ ಇಲ್ಲ. ಅದು ಆಲ್ಮೋಸ್ಟ್ ಸ್ವಲ್ಪ ಸ್ಟಾಕ್ ಇದೆ, ಕಾಸ್ಮೆಟಿಕ್ ಚೇಂಜಸ್ ಮಾಡಿದ್ದಾರೆ ಅಷ್ಟೇ, ಅದಕ್ಕೇ 44 ಕೇಳ್ತಾರೆ. ಸೊ ಆ್ಯಕ್ಚುಲಿ ನಮ್ಮ ಗಾಡಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಮಾರ್ಕೆಟ್ ವ್ಯಾಲ್ಯೂ. ಸೊ ಈ ಕಾರ್ನ ಆ್ಯಕ್ಚುಯಲ್ ವ್ಯಾಲ್ಯೂ 60 lakhs ಎಕ್ಸ್ ಶೋರೂಮ್, ಆನ್ ರೋಡು 72 to 73 lakhs ಅನ್ನೋ ಇತ್ತು ಆಗ ಇದು ಇದ್ದಾಗ 2016. ಸೊ ಅದ್ರ ಮೇಲೆ ಇವರೊಂದು ಪ್ರಾಬ್ಲಿ ಒಂದು 12 lakhs ಖರ್ಚು ಮಾಡಿರ್ತಾರೆ. ಇಷ್ಟೆಲ್ಲ ಮಾಡೋದಕ್ಕೆ ಅಷ್ಟು ಬೇಕು, ಸ್ಪಾಯ್ಲರಿಂದ ಹಿಡ್ದು ಸ್ಟೇಜ್ 3 ಟ್ಯೂನು, ಅದಕ್ಕೆ ಇಂಜಿನ್ ಕಾಂಪೊನೆಂಟ್ಸಿಗೆ ಬೇಕಾಗಿರೋ ಇದು ಅಲಾಯ್ಸು ಪ್ರತಿಯೊಂದು ಎಲ್ಲ ಸೇರಿದ್ರು ಒಂದು 12 lakhs ಅದ್ರ ಮೇಲೆ ಆನ್ ಟಾಪ್ ಆಫ್ ಖರ್ಚು ಮಾಡಿರ್ತಾರೆ 72 lakhs ಮೇಲೆ. ಸೊ ನೀವೇ ಲೆಕ್ಕ ಹಾಕೊಳ್ಳಿ, 72 lakhs ಕಾರ್ಗೆ ಪ್ಲಸ್ 12 lakhs ಫಾರ್ ದ ಮಾಡ್ಸ್ ಅಂತ ಇಟ್ಕೊಂಡ್ರು. ನಾನು ಇದನ್ನು ತೊಗೊಂಡಿರೋದು ಎಷ್ಟು, 43 lakhsಗಷ್ಟೇ. ಸೊ ಫಾರ್ ದ ಮನಿ ಯುವರ್ ಸೇವಿಂಗ್ ಅಪ್ ಫ್ರಂಟ್, ಸೊ ಟೋಟಲಿ ವರ್ತ್ ಇಟ್. ನನಗೆ ನಾನು ಅದಕ್ಕೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ, ಏನಾದ್ರು ಇದ್ರೂ ನಾನು ತರಿಸ್ಕೋತೀನಿ, ಅದೆಲ್ಲ ಏನು ಗುರು ಸಣ್ಣ ಪುಟ್ಟ ಅಮೌಂಟ್ ಅಷ್ಟೇ. ಸೊ ಟೋಟಲ್ ಸರ್ವಿಸ್ ಒಂದು ಮಾಡಿದ್ರು. ಸೊ ಮೈನ್ ಇದರಲ್ಲಿ ರೇರ್ ರೈಟ್ ಸೈಡು ವೀಲ್ ಸ್ಪೀಡ್ ಸೆನ್ಸರ್ ಹೊರಟೋಗಿತ್ತು. ಸೊ ಅದಕ್ಕೇ ಆ ಎರರ್ ಎಲ್ಲ ಬರ್ತಾ ಇದ್ದಿದ್ದು, ABS ಆಮೇಲೆ ಕ್ರೂಸ್ ಕಂಟ್ರೋಲು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲು, ಅದೆಲ್ಲ ಒಟ್ಟೊಟ್ಟಿಗೆ ಪಾಪ್ ಆಗ್ತಿತ್ತಲ್ಲ. ಸೊ ಇವಾಗ ಏನು ಅಬ್ಸಲ್ಯೂಟ್ಲಿ ಏನು ಎರರ್ಸ್ ಇಲ್ಲ ನೋಡಿ, ಏನು ಎರರ್ಸ್ ಇಲ್ಲ, ಮುಂಚೆನೂ ಇರಲಿಲ್ಲ. ಅದು ಹೈವೇಲಿ ಬರೋದು ಆ್ಯಕ್ಚುಲಿ. ಸೊ ನಾನು ಕಾರ್ನ ಇನ್ನೂ ಎಲ್ಲೂ ತೊಗೊಂಡು ಹೋಗಿಲ್ಲ, ಸರ್ವಿಸ್ ಆದಮೇಲೆ ನಾನು ಓಡ್ಸೋಕ್ಕೆ ಟೈಮು ಸಿಕ್ಕಿಲ್ಲ. ಸೊ ಒಂದು ವಾರದಿಂದ ಆ್ಯಕ್ಚುಲಿ ಕಾರ್ ಮನೆಯಲ್ಲಿ ನಿಂತಿದೆ. ಸೊ ಪ್ಲಾನಿಂಗ್ ಟು ಟೇಕ್ ದ ಕಾರ್ ಔಟ್ ಫಾರ್ ದಿಸ್ ವೀಕೆಂಡ್, ನೋಡೋಣ. ಸೊ ಅದು ಬಿಟ್ಟರೆ ಅಷ್ಟೇ ಸ್ನೇಹಿತರೆ, ಆಡಿದ್ದು ಅಪ್ಡೇಟ್ ಇನ್ನೇನಿಲ್ಲ. ಇನ್ನೇನಿದ್ರು ಸಸ್ಪೆನ್ಷನ್ ಬಂದಮೇಲೆ ತಿರ್ಗಾ ಅದನ್ನ ಸರ್ವಿಸಲ್ಲಿ ಚೇಂಜ್ ಮಾಡಿಸ್ಬೇಕು ಸಸ್ಪೆನ್ಷನ್ ಫುಲ್ಲು. ಸೊ ಅದು ಬಿಟ್ಟರೆ ಇನ್ನು ಮೇಜರ್ ಅಪ್ಡೇಟು ಬೈಕ್ದು. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನೋಡ್ತೀರಾ ಏನದು ಮೇಜರ್ ಅಪ್ಡೇಟ್ ಅಂದ್ಬಿಟ್ಟು. ಸೊ ನಮ್ಮ ಇದು CBR ಬೆಂಕಿ, CBR 1000 RR, ಆಮೇಲೆ RS 457, ಏನಪ್ಪ ಎಲ್ಲೂ ಬೈಕ್ಸ್ಗಳೇ ಓಡಿಸ್ತಾ ಇಲ್ಲ, ತೆಗಿತಾನೆ ಇಲ್ಲ ಬೈಕ್ಗಳನ್ನ ಅಂತ ನೀವು ಅಂದ್ಕೊಂಡಿರ್ತೀರ ತುಂಬ ಜನ. ಆ್ಯಕ್ಚುಲಿ ಎರಡು ಬೈಕು ನಾನು ಕೊಟ್ಬಿಟ್ಟೆ, ಎರಡೂ ಇಲ್ಲ ನನ್ನ ಹತ್ರ, 2 weeks ಆಯಿತು.
ಸೊ ನಮ್ಮ ಫೈರ್ ಬ್ಲೇಡ್ ಏನ್ ಕತೆ ಅಂದ್ರೆ, ನನ್ಗೆ ಅದು ಆಕ್ಚುಲಿ ಫೇವ್ರೇಟ್ ಮಾಡಲ್, ತುಂಬಾ ಕ್ಯೂರಿಯಾಸಿಟಿ ಇತ್ತು ಆ ಗಾಡಿ ಓಡಿಸ್ಬೇಕು, ಓಡಿಸ್ ನೋಡ್ಬೇಕು ಹೆಂಗಿದೆ ಏನು ಅಂತ. ಯಾಕಂದ್ರೆ ಫೈರ್ ಬ್ಲೇಡ್ ಅಲ್ಲೇ ರೆವಲ್ಯೂಷನ್ ತಗೊಂಬಂದಿದ್ದ ಗಾಡಿ ಅದು. ಬಟ್ ನನಗೆ ಗೊತ್ತಿರೋರು ನನ್ನ ಸರ್ಕಲಲ್ಲಿ ಯಾರು ಆ ಗಾಡಿ ಇಟ್ಟಿರಲಿಲ್ಲ. ಪ್ಲಸ್ ಆ ಗ�ಾಡಿ ತುಂಬ ರೇರ್. ಎಸ್ ಪಿ ಅಂತೂ ಕರ್ನಾಟಕದಲ್ಲಿ ಹೇಳ್ದಂಗೆ ನಂದೊಂದೇ ಗಾಡಿನೇ ಇದ್ದಿದ್ದು ಎಸ್ ಪಿ. ನಾರ್ಮಲ್ ಸ್ಟ್ಯಾಂಡರ್ಡ್ ಫೈರ್ ಬ್ಲೇಡ್ಗಳು ಒಂದು ಎರಡಿತ್ತು ಬೆಂಗಳೂರಲ್ಲಿ, ಒಂದು ಮಂಗಳೂರಲ್ಲಿತ್ತು. ಮಂಗಳೂರಲ್ಲಿ ಇವಾಗೂ ಇದೆ, ಒಬ್ರು ಅಂಕಲ್ ಇಟ್ಕೊಂಡವ್ರೆ. ಬೆಂಗಳೂರಲ್ಲಿ ಎರಡಿದೆ, ಅದರಲ್ಲಿ ನಮಗೆ ಗೊತ್ತಿರೋರು ಒಬ್ಬರ ಹತ್ರ ಇತ್ತು. ಬಟ್ ದೆನ್ ಅವ್ರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ, ಅವ್ರ ಹತ್ರ ಕೇಳ್ಬಿಟ್ಟು ನನ್ನ ಗಾಡಿ ಎಕ್ಸ್ಪೀರಿಯನ್ಸ್ ಮಾಡೋಷ್ಟು ಫೀಚರ್ ಮಾಡೋಷ್ಟೆಲ್ಲ ನನಗೆ ಅವರು ಕ್ಲೋಸ್ ಇಲ್ಲ. ಜಸ್ಟ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ಅದನ್ನ ತೊಗೋಬೇಕಾಯ್ತು ನಾನು. ಯಾಕಂದರೆ ಬೇರೆ ಆಪ್ಷನ್ ಇಲ್ವಲ್ಲ, ಬೇರೆ ಗಾಡಿನೇ ಇಲ್ಲ ಓಡಿಸೋದಕ್ಕೆ. ಸೊ ಅದಕ್ಕೆ ಹಂಗೆ ತೊಗೊಂಡಿದ್ದೆ ಆ ಗಾಡಿನ. ಬಟ್ ದೆನ್ ಗಾಡಿ ತುಂಬ ಚೆನ್ನಾಗಿದೆ, ತುಂಬ ರಿಫೈನ್ಡು, ಜಾಪನೀಸ್ ಬಿಲ್ಡ್ ಅಲ್ಲ, ಲೈಫ್ ಲಾಂಗ್ ಇಟ್ಕೋಬೋದು ಆ ಗಾಡಿಯೆಲ್ಲ. ಸೊ ನೀವು ಯಾರಾದರೂ ಆ ಸಿ ಬಿ ಆರ್ಗಳನ್ನೆಲ್ಲ ತೊಗೊಂಡ್ರೆ ಲೈಫ್ ಲಾಂಗ್ ಇಟ್ಕೋಬೋದು, ಅದು ಏನು ಪ್ರಾಬ್ಲಮ್ಸು ಬರೋದಿಲ್ಲ. ತುಂಬ ವೆರಿ ಲೆಸ್ ಕಾಂಪ್ಲಿಕೇಶನ್, ತುಂಬ ಸಿಂಪಲ್ ಎಲೆಕ್ಟ್ರಾನಿಕ್ಸ್, ಆ ಥರ ಗಾಡಿ ಅದು. ಬಟ್ ಎಂಡ್ ಆಫ್ ದ ಡೇ ನಾವು ತೊಗೊಳೋದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಗಾಡಿ ತೊಗೊಂಡು ಅದನ್ನ ಸಾಯ ಗಂಟ ಇಟ್ಕೊಂಡು ಒರೆಸ್ಕೊಂಡು ಕುತ್ಕೊಳ್ಳೋ ಕ್ಯಾಟಗರಿ ನಾವಲ್ಲ. ಸೊ ನಮ್ಗೇನಿದ್ರು ಎಕ್ಸ್ಪೀರಿಯನ್ಸ್ ಬೇಕಷ್ಟೇ. ಸೊ ಐವ್ ಹ್ಯಾಡ್ ಎನಫ್ ಆಫ್ ಎಕ್ಸ್ಪೀರಿಯನ್ಸ್ ಫ್ರಮ್ ಸಿ ಬಿ ಆರ್ 1000 ಆರ್ ಆರ್, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದನ್ನ ನನಗೆ ನಾನು ತೊಗೊಂಡಿದ್ದ ದಿಸದಿಂದನೇ ಒಂದಿಬ್ಬರು ತುಂಬ ಕೇಳ್ತಾ ಇದ್ರು ಆ ಗಾಡಿನ, ಬ್ರೋ ಇದು ನಮ್ಮ ಡ್ರೀಮ್ ಬೈಕು, ನಾವು ತುಂಬ ವರ್ಷದಿಂದ ಹುಡುಕ್ತಾ ಇದ್ದೀರಿ, ನಾನು ನಮ್ಮ ಅಣ್ಣ, ಇವಾಗ ನಿಮ್ಗೆ ಸಿಕ್ಕಿದೆ, ನೀವು ಕೊಡೋವಾಗ ಹೇಳಿ ಬ್ರೋ, ನಾವೇ ತೊಗೊಂಡ್ಬಿಡ್ತೀರಿ ಅಂತೆಲ್ಲ ಅವ್ರು ಫಸ್ಟೇ ನಾನು ತೊಗೊಂಡು ರಿವೀಲ್ ಮಾಡೋ ದಿಸದಿಂದನೇ ಹೇಳ್ತಾ ಇದ್ರು. ಸೊ ಇವಾಗ ನಾನೇನು ಇವಾಗ ಸ್ವಿಚ್ ನಿಮಗೆ ತೋರಿಸ್ತಾ ಇದ್ದೀನಿ, ಇದನ್ನ ಮಾಡಬೇಕಂದ್ರೆ ತಿರ್ಗಾ ದುಡ್ಡು ಬೇಕು. ಸೊ ಅದಕ್ಕೆ ಅವ್ರಿಗೆ ಮಾತಾಡಿಕೊಂಡು ನಾನು ಅವ್ರಿಗೆ ಕೊಟ್ಬಿಡಿ. ಯಾರೋ ಬ್ರದರ್ಸ್ ಬಂದು ಎತ್ಕೊಂಡು ಹೋಗಿದ್ದೆ ಆ್ಯಕ್ಚುಲಿ. ನಾನು ತೊಗೊಂಡಿದ್ದು ಆ್ಯಕ್ಚುಲಿ 20 lakhs. ಅದ್ರ ಮೇಲೆ ಸರ್ವಿಸ್ ಗಿರ್ವಿಸ್ ಅಂತೆಲ್ಲ ನಾನೇ ಒಂದು 50-60 thousand ಖರ್ಚು ಮಾಡಿಬಿಟ್ಟಿದ್ದೆ. ಟೈರ್ಸು ಆ್ಯಕ್ಚುಲಿ ಟೈರ್ಸು ಸರ್ವಿಸ್ ಸೇರಿ 50,000 ಖರ್ಚು ಮಾಡಿದ್ದೆ. ಅದನ್ನು 1.5 lakh ಕಮ್ಮಿಗೆ ಅವರು ತೊಗೊಂಡ್ರು. ಯಾಕಂದರೆ ಗಾಡಿ ನನ್ನ ಹೆಸರಿಗೆ ಆಲ್ರೆಡಿ ಟ್ರಾನ್ಸ್ಫರ್ ಆಗ್ಬಿಟ್ಟಿತ್ತು. ಇಲ್ಲಾಂದಿದ್ರೆ ಫಸ್ಟ್ ಓನರಲ್ಲೇ ಇದ್ದಿದ್ದರೆ ಪ್ರಾಬಬ್ಲಿ ನಾನು ಎಷ್ಟಿಗೆ ಆ ಗಾಡಿ ಮೇಲೆ ಖರ್ಚು ಮಾಡಿದ್ನೋ ಅಷ್ಟು ತೊಗೋಬೋದಾಗಿತ್ತು. ಬಟ್ ದೆನ್ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಿತ್ತಲ್ಲ, ಸೊ 1.5 lakh rupees ಲಾಸ್ ಅದರಲ್ಲಿ. ಸೊ ಫೈರ್ ಬ್ಲೇಡು ಹಂಗೆ ಕೊಟ್ಟೆ. ಇನ್ನು RS 457, ಸೊ ಅದೊಂದು ದೊಡ್ಡ ಕತೆಗಳು. RS 457 ಗಾಡಿ ತುಂಬ ಚೆನ್ನಾಗಿದೆ, ಇಲ್ಲ ಅಂತಿಲ್ಲ, ನೀವೇ ನೋಡಿದ್ರಿ, ನನ್ನ ಗಾಡಿ ತುಂಬ ಇಷ್ಟ ಆಯಿತು. ಬಟ್ ದೆನ್ ಏನಂದರೆ, ಈ ದಿಸ್ ಇಸ್ ಅ ನ್ಯೂ ಬೈಕ್ ಆಲ್ ಟುಗೆದರ್, ಈ ಪ್ಲಾಟ್ಫಾರ್ಮ್ಗೆ ಹೊಸ ಬೈಕ್ ಇದು. ಸೊ ಸಣ್ಣ ಪುಟ್ಟ ಫ್ಲಾಸ್ ಇದ್ದೇ ಇರುತ್ತೆ, ಅದು ನನಗೆ ಫಸ್ಟೇ ಗೊತ್ತಿತ್ತು. ಫಸ್ಟ್ ಟೈಮ್ ಒಂದು ಗಾಡಿನ ಮಾಡಿಬಿಟ್ಟವ್ರೆ ಮಾರ್ಕೆಟ್ಗೆ ಅಂದರೆ ಅದರಲ್ಲಿ ಮೈನರ್ ಫ್ಲಾಸ್ ಇರುತ್ತೆ ಯಾವಲ್ಲೂ, ಅದೆಲ್ಲ ರೆಕ್ಟಿಫೈ ಆಗಬೇಕು ಅಂದರೆ ಒಂದು ಸೆಕೆಂಡು ಥರ್ಡ್ ಇಟ್ರೇಷನ್ಗೆ ಅದೆಲ್ಲ ಸಾಲ್ವ್ ಆಗಿರುತ್ತೆ. ಸೊ ಈ RS 457 ಏನಾಗಿದೆ, ನೀವು ನೋಡಿದ್ರಿ ಬ್ಯಾಟ್ರಿ ಇಶ್ಯೂ ಇತ್ತು, ಒಂದು ವಾರ ನಿಲ್ಲಿಸಿದ್ದಕ್ಕೆ ಬ್ಯಾಟ್ರಿ ಫುಲ್ ಡ್ರೈನ್ ಆಗೋಗಿತ್ತು. ತಿರ್ಗಾ ನಾನು ಸರ್ವಿಸ್ಗೆ ಎತ್ಕೊಂಡು ಹೋಗಿ ಅವ್ರು ಚಾರ್ಜ್ ಮಾಡಿಕೊಟ್ಟಿದ್ರು. ಅವತ್ತು ಬಂದು ಮನೆ ನಿಲ್ಲಿಸ್ಬಿಟ್ಟು ಮತ್ತೆ ನಾನು ಫೋರ್ ಡೇಸ್ ಆದಮೇಲೆ ಚೆಕ್ ಮಾಡಿದ್ರೆ ತಿರ್ಗಾ ಡೌನ್ ಆಗೋಗಿತ್ತು, ಫುಲ್ ಡೆಡ್ ಆಗ್ಬಿಟ್ಟಿದ್ದು ಬ್ಯಾಟ್ರಿ. ಸೊ ಪಾಪ ನಮ್ಮ ವಿಶ್ವನಾಥ್ ಅವ್ರು ಏನು ಮಾಡಿದ್ರು, ಸರ್ವಿಸ್ ಮ್ಯಾನೇಜರು ಆಪ್ರಿಲಿಯಾದಿಂದ ಹೊಸ ಬ್ಯಾಟ್ರಿ ವಿತ್ ವಾರಂಟಿ ಕಳಿಸ್ಕೊಟ್ರು ಮನೆಗೆ. ಅವ್ರು ಪಾಪ ಟೆಕ್ನಿಷಿಯನ್ ಬಂದು ತೊಗೊಂಬಂದು ಇನ್ಸ್ಟಾಲು ಮಾಡಿಕೊಟ್ಬಿಟ್ಟು ಹೊಡೋದ್ರು. ಒಂದು ವಾರ ಆದಮೇಲೆ ತಿರ್ಗಾ ಅದೇ ಕತೆ ಗುರು, ತಿರ್ಗಾ ಬ್ಯಾಟ್ರಿ ಡೌನು, ಫುಲ್ ಒಂಥರ ಮೀಟ್ರ್ ಎಲ್ಲ ಬ್ಲ್ಯಾಂಕ್ ಆಗೋದು, ಆ ಥರ ಡ್ರೈನ್ ಆಗ್ತಾ ಇದೆ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ನನಗೆ ಮೊನ್ನೆ ನಾನು ಮೋಹನ್ನು ಡ್ರೈವ್ ಹೋಗಿದ್ವಲ್ಲ, ಅಲ್ಲಿ ಇನ್ನೊಬ್ಬರು RS 457 ಓನರ್ ಬಂದಿದ್ರು. ಅವ್ರು ನನಗೆ ಹೇಳಿದ್ರು, ಬ್ರೋ ನಿಮ್ಮ ವಿಡಿಯೋ ನೋಡಿದೆ, ನನ್ನ ಗಾಡಿನೂ ಸೇಮ್ ಹಂಗೆ ಆಗ್ತಾ ಇತ್ತು, ಅದು ಪ್ರಾಬ್ಲಮ್ ಏನಂದರೆ ಬ್ಯಾಟ್ರಿ ಇದೆಲ್ಲ, ಆ ಮೀಟ್ರ್ ಕನ್ಸೋಲು ಎಳಿತಾ ಇದೆಯಂತೆ, ಅದು ಬ್ಯಾಟ್ರಿ ಎಳಿತಾ ಇರುತ್ತಂತೆ, ಅದು ಅದನ್ನು ಚೇಂಜ್ ಮಾಡೋದ್ರಂತೆ, ಚೇಂಜ್ ಮಾಡಿದ್ಮೇಲೆ ಸರಿ ಹೋಯ್ತಂತೆ. ಸೊ ಏನೋ ಫಾಲ್ಟಿ ಮೀಟ್ರ್ ಏನೋ ಇದೆ ಇದರಲ್ಲಿ, ಅಪ್ರಿಲಿ RS 457. ನಂದೊಂದು ಗಾಡಿ ಅಲ್ಲ, ಸುಮಾರು ಗಾಡಿಗಳಲ್ಲಿ ಇದೆ, ಬಟ್ ರೆಗ್ಯುಲರ್ ಆಗಿ ಓಡಿಸೋರಿಗೆ ಗೊತ್ತಾಗಲ್ಲ ಅದು, ಯಾಕಂದರೆ ಅವಾಗ ಎಲ್ಲ ಟೈಮ್ ಚಾರ್ಜ್ ಆಗ್ತಾ ಇರುತ್ತಲ್ಲ. ಸೊ ಒಂದು ವಾರ ನಂತರ ಲೆಸ್ ಫ್ರೀಕ್ವೆಂಟ್ ಆಗಿ ಓಡಿಸೋರು ಆ ಮೀಟ್ರ್ ಕನ್ಸೋಲ್ನ ಫಸ್ಟು ಸಾರ್ಟ್ ಮಾಡಿಸ್ಕೋಬೇಕು ಇಲ್ಲಿ ಸರ್ವಿಸಲ್ಲಿ. ಪ್ರಾಬ್ಲಿ ಅದು ವಾರಂಟಿಲಿ ಬೇರೆ ಮೀಟ್ರ್ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಆ ಥರ ಏನೋ ಸೀನ್ ಇದೆ ಆ ಗಾಡಿದು. ಬಟ್ ದೆನ್ ಗಾಡಿ ಎಲ್ಲ ಚೆನ್ನಾಗಿದೆ ಗುರು, ಗಾಡಿ ಬಗ್ಗೆ ಏನು ಸುಳ್ಳು ಹೇಳಕ್ಕೆ ಏನಿಲ್ಲ, ಅದರಲ್ಲಿ ಗಾಡಿ ತುಂಬ ಚೆನ್ನಾಗಿದೆ. ಸೊ ಅದೊಂದು ಇವೆಲ್ಲ ಕಂಪ್ನಿಲೇ ವಾರಂಟಿಲೇ ಬಂದ್ಬಿಡುತ್ತೆ, ಸೊ ನೀವೇನೆ ಅದಕ್ಕೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸೊ ಮೀಟ್ರ್ ಫಾಲ್ಟ್ ಇದ್ರೂ ಅವರೇ ಅದನ್ನು ವಾರಂಟಿಲಿ ಚೇಂಜ್ ಮಾಡಿಕೊಡ್ತಾರೆ. ಬಟ್ ದೆನ್ ಅದೇ, ಸೊ ನಮಗೆ ಇಲ್ಲಿ ಗಾಡಿ ನಿಲ್ಸ್ಕೊಳ್ಳೋದಕ್ಕೆ ಹೆವಿ ಪ್ರಾಬ್ಲಮ್ ಇದೆ, ಅದನ್ನ ನಿಲ್ಸೋಕ್ಕೂ ಹೆವಿ ರೋದನ ಇಲ್ಲಿ, ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮೂವ್ ಮಾಡ್ತಾನೆ ಇರಬೇಕು. ಅದಕ್ಕೆ ನಾನೇನು ಮಾಡಿದೆ, ಅದನ್ನು ಕೊಟ್ಬಿಟ್ಟೆ. ನಾನು ಅದನ್ನ ತೊಗೊಂಡಿದ್ದು 5.5 lakh, 523 or 525 ಏನೋ ಇತ್ತಲ್ಲ ಆನ್ ರೋಡು, ಅದ್ರ ಮೇಲೆ ಕ್ವಿಕ್ ಶಿಫ್ಟರ್ ಹಾಕ್ಸಿದೆ. ಕ್ವಿಕ್ ಶಿಫ್ಟ್ರೆ ಒಂದು 28-29 lakh ಏನೋ ಇದೆ ಕ್ವಿಕ್ ಶಿಫ್ಟ್ರು. 5.5 lakh ಅನ್ಕೊಳ್ಳೋಣ, 5.5 lakh ನಾನು ಖರ್ಚು ಮಾಡಿದ್ದು, ನಾನು ಕೊಟ್ಟಿದ್ದು 4.5 lakh, ಅದರಲ್ಲಿ 1 lakh ಲಾಸ್. ಬಟ್ 1 lakh ಕಮ್ಮಿ ಇಸ್ ಫಾರ್ ಬೆಟರ್. ಏನಕ್ಕೆ ಅಂದರೆ, ಜಸ್ಟ್ 1000 kilometers ಓಡಿ ಫಸ್ಟ್ ಸರ್ವಿಸ್ ಆಗಿತ್ತು ಅಷ್ಟೇ ಗಾಡಿ ಅದು, ಅದಕ್ಕೋಸ್ಕರ ಅಷ್ಟಕ್ಕೆ ಹೋಯ್ತು. ಇಲ್ಲಾಂದರೆ 4.5 lakh ಎಲ್ಲ ಕೊಟ್ಟು ತೊಗೊಳ್ಳಲಾಗುರು ಗಾಡಿನ. ಮಾರ್ಕೆಟ್ಟು ಅಪ್ರಿಲಾಗಿ ಆ್ಯಕ್ಚುಲಿ ಮಾರ್ಕೆಟ್ ತುಂಬ ಕಮ್ಮಿ.
ಸೊ ಹಿಂಗೆ ನಮ್ಮದು ಬೈಕಿಂಗ್ ಫೀಲ್ಡಲ್ಲಿ ಲಾಸ್ಗಳು ಕಾಮನ್. ಒಂದು ತೊಗೊಂಡು ಒಂದು ಕೊಡ್ತೀಯ ಅಂದರೆ ಎನಿ ಡೇ ಇವೆಲ್ಲ ಡಿಪ್ರಿಷಿಯೇಟಿಂಗ್ ಆಸೆಟ್. ತುಂಬ ರೇರ್ ಕೇಸ್, ನಾವು ತೊಗೊಂಡಿರೋದಕ್ಕಿಂತ ಜಾಸ್ತಿಗೆ ಮಾರೋದು ಇವಿ ರೇಸ್ ರೇರ್ ಕೇಸು. ಸೊ ತುಂಬ ಜನ ಅನ್ಕೊಂಡ್ಬಿಟ್ಟಿರ್ತಾರೋ ಡಿ ವಿ ಮೋಸ್ಟ್ಲಿ ಲಾಭ ಮಾಡ್ತಾವನ್ನ ಎಲ್ಲ ಬೈಕ್ಸಲ್ಲಿ ಕಮ್ಮಿ ಕಮ್ಮಿಗೆ ತೊಗೊಂಡು ಜಾಸ್ತಿ ಜಾಸ್ತಿಗೆ ಮಾರ್ತಾನೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರ. ಹಂಗಾಗಲ್ಲ ಗುರು. ಹಂಗೆ ಮಾಡಬೇಕಂದ್ರೆ ಈ ಡೀಲರ್ಸ್ ಮಾಡ್ತಾರಲ್ಲ ಆ ಥರ ಪಾರ್ಕ್ ಆ್ಯಂಡ್ ಸೆಲ್ ಅಂತಾರೆ ಅದನ್ನು, ಅಥವಾ ಇನ್ವೆಸ್ಟ್ಮೆಂಟು. ನಾವು ಇನ್ವೆಸ್ಟ್ ಮಾಡಿ ಗಾಡಿ ನಿಲ್ಲಿಸ್ಕೊಂಡು ಸೇಲ್ ಮಾಡೋದು, ಅದು ನಮ್ಮ ಹೆಸರಿಗೆ ಎಲ್ಲ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಳ್ಳಲ್ಲ ಅವಾಗ. ಅದನ್ನ ಸುಮ್ಮನೆ ತೊಗೊಂಬಂದು ನಿಲ್ಲಿಸ್ಕೊಂಡು ಅದನ್ನ ಆಮೇಲೆ ಹೈಯರ್ ಪ್ರೈಸಿಗೆ ಮಾರೋದು, ಅದು ಡೀಲರ್ಸ್ ಮಾಡೋ ಕೆಲಸ. ನಾನು ತೊಗೊಳ್ಳೋ ಗಾಡಿ ಎಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಾನು ಯೂಸ್ ಮಾಡ್ಕೊಳ್ಳೋಕೆ ಅಂತ ತೊಗೊಳ್ಳೋದು. ಸೊ ನನಗೆ ಎನಿ ಡೇ ಲಾಸೇನೆ. ಆದರೂ ಹೆಂಗೂ ಮಾಡ್ತೀಯಾ ಇವೆಲ್ಲ ಅಂತ ನೀವು ಅಂದ್ಕೊಂಡ್ರೆ, ನಾನು ಏನು ಲಾಸ್ ಆಗುತ್ತಲ್ಲ ಆ ಗಾಡೀಲಿ, ಆ ಗಾಡಿನ ಇಕ್ಕೊಂಡಷ್ಟು ದುಡ್ಡು ನಾನು ದುಡ್ದುಬಿಟ್ಟಿರ್ತೀನಿ. ಅದಕ್ಕೆ ನನಗೆ ಅದು ಲಾಸ್ ಅಲ್ಲ, ಆ ಗಾಡಿನೇ ಅಷ್ಟು ದುಡ್ಡು ದುಡ್ದುಬಿಟ್ಟಿರುತ್ತೆ ನನಗೆ. ಅದೇ ನನ್ನಂಥ ಯೂಟ್ಯೂಬರ್ಸ್ಗಿರೋ ಅಡ್ವಾಂಟೇಜು. ಸೊ ತುಂಬ ಜನ ಬುದ್ಧಿವಂತರಿಗೆಲ್ಲ ಗೊತ್ತಿರುತ್ತೆ ಇವನು ಹೆಂಗೆ ಮಾಡ್ತಾನೆ ಇವೆಲ್ಲ ಅಂತ. ಸೊ ಗೊತ್ತಿಲ್ಲದಿರೋರ್ಗೆ ಹೇಳ್ತಾ ಇದ್ದೀನಿ. ಸೊ ಇವೆರಡೂ ಗಾಡಿ ಕೊಟ್ಬಿಟ್ಟು ನಾನು ಆಲ್ರೆಡಿ ಇನ್ನೊಂದು ಬೈಕ್ ತೊಗೊಂಡಿದ್ದೀನಿ, ದೊಡ್ಡ ಬೈಕೇನೆ, ಒಂಥರ ಮೆಂಟಲ್ ಬೈಕ್ ಅದು. ಅದು ಈ ಕಡೆ ಸೂಪರ್ ಸ್ಪೋರ್ಟು ಅಲ್ಲ, ಈ ಕಡೆ ಎಡಿವಿನೂ ಅಲ್ಲ, ಈ ಕಡೆ ಆಫ್ ರೋಡ್ ಬೈಕು ಅಲ್ಲ, ಆ ಥರ ಬೈಕ್, ಕ್ರೂಸರ್ ಬೈಕ್ ಕೂಡ ಅಲ್ಲ ಅದು. ಅದು ಎಲ್ಲದೂ ಮಾಡಿಬಿಡುತ್ತೆ ತಲೆ ಕೆಟ್ಟರೆ, ಆ ಥರ ಗಾಡಿ ಅದು. ಸೊ ಗೆಸ್ ಮಾಡಿ, ಐ ಆಮ್ ಶೋರ್ ತುಂಬ ಜನ ಗೆಸ್ ಮಾಡ್ತೀರಾ ಕರೆಕ್ಟಾಗಿ ಕಮೆಂಟ್ ಸೆಕ್ಷನಲ್ಲಿ. ಬಟ್ ಈ ವಿಡಿಯೋಗೆ ಅಷ್ಟೇ ಸ್ನೇಹಿತರೆ, ಈ ಅಪ್ಡೇಟ್ಸ್ ಕೊಡಬೇಕಾಗಿತ್ತು ನಿಮಗೆ. ಸೊ ದಟ್ಸ್ ಅಬೌಟ್ ಇಟ್. ಕಾರ್ ಅವಾಗಲಿಂದ ಆನಲ್ಲೇ ಇದೆ. ಸೊ ಇದು ಒಂದು ವಾರ ಆಗಿತ್ತಲ್ಲ ಆನ್ ಮಾಡಿ, ಸೊ ಅದಕ್ಕೆ ಆನ್ ಮಾಡಿಕ್ಕಾನ ಅಂದ್ಬಿಟ್ಟು ಮಾಡಿದೆ. ಏನೋ ಬ್ಲಾಸ್ಟ್ ಆಯಿತು ಅನ್ಕೊಂಬಿಡ್ತಾರೆ ಇವಾಗ. ಹೆವಿ ಪಾಪ್ಸ್ ಹೊಡಿತೈತೆ ಗುರು ಗಾಡಿ, ಒಳ್ಳೆ ಡಬಾರ್ ಡಿವೀರ್ ಅಂತ ಹೊಡಿತೈತೆ ಮುಂದೆ. ಸೊ ಅಷ್ಟೇ ಡಲಿಂಗ್ಸ್. ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಾನೇನು ಮಾಡ್ತೀನಿ, ಕಮೆಂಟ್ ಸೆಕ್ಷನಲ್ಲೇ ನಿಮಗೆ ಆನ್ಸರ್ ಕೊಡದೇ ಇದ್ರೂ ನೆಕ್ಸ್ಟ್ ವೀಡಿಯೋನಲ್ಲಿ ಐ ವಿಲ್ ಪಿಕ್ ಅ ಫ್ಯೂ ಕಮೆಂಟ್ಸ್. ಇನ್ಮೇಲೆ ಏನು ಮಾಡ್ತೀನಿ, ಈ ವಿಡಿಯೋನಲ್ಲಿ ಏನು ಕಮೆಂಟ್ಸ್ ಬಂದಿರುತ್ತೆ ಅದರಲ್ಲಿ ಒಂದು ಟಾಪ್ ಕಮೆಂಟ್ಸು ಅಥವಾ ಇಂಟ್ರೆಸ್ಟಿಂಗ್ ಕಮೆಂಟ್ಸ್ನ ಪಿಕ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅದಕ್ಕೆ ಅಡ್ರೆಸ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ. ಸೊ ಈ ವಿಡಿಯೋ ಇಷ್ಟೇ. ಮೋಸ್ಟ್ಲಿ ನಾನು ಎಂಟೈರ್ ವ್ಲಾಗು ಕಾರಲ್ಲೇ ಕುತ್ಕೊಂಡು ಮುಗಿಸ್ಬಿಟ್ಟಿದ್ದೀನಲ್ಲ, ಏನು ಮಾಡೋದು. ನನ್ನ ಮಗ ಬಂದವನು ಸ್ಕೂಲಿಂದ, ಇನ್ನು ಅವ್ನು ಬಂದರೆ ಅವ್ನು ಟಿ ವಿ ಗಿವಿ ಹಾಕ್ಕೊಂಡಿರ್ತಾನೆ, ಇಲ್ಲಾಂದರೆ ಓ ಈ ಅಂತ ಸೌಂಡ್ ಮಾಡ್ತಾನೆ ಇರ್ತಾನೆ. ನನ್ನ ಮನೇಲಿ ವ್ಲಾಗ್ ಅಂತೂ ಮಾಡೋಕ್ಕಾಗಲ್ಲ. ಏನು ಮಾಡೋದಪ್ಪ, ನಮ್ಮ ಫ್ಯಾಮಿಲಿ ಮ್ಯಾನು, ಕಫ ಕೆಮ್ಮು ಹೆಂಡ್ರು ಮಕ್ಕಳು ಅಂದ್ಕೊಂಡು ನಮ್ಮದೇ ಒಂದು ಬೇರೆ ಗೋಳಿ ಇರುತ್ತೆ. ಸೊ ಹಂಗೆ ನೋಡೋಕೆ ಹೋದ್ರೆ ನೋಡಿ, ಕಾರ್ ಇಸ್ ಅ ವೆರಿ ವೆರಿ ಗುಡ್ ಪ್ಲೇಸ್ ಹೇಳ್ತಾರಲ್ಲ, ಕಾರ್ ಇಸ್ ಯುವರ್ ಸೆಕೆಂಡ್ ಹೋಮ್ ಅಂತ ಆ ಥರ. ಸೊ ಓಕೆ, ತುಂಬ ಮಾತಾಡ್ಬಿಟ್ಟಿದ್ದೀನಿ ಅನಿಸುತ್ತೆ ಈ ವಿಡಿಯೋನಲ್ಲಿ, ಸಾಕು. ಅಲ್ಲಿ ಎಂಡಿಡ್ ಇಯರ್ ಹೇಳಿದ್ನಲ್ಲ, ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಬೈಕ್ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಗೆಸ್ ಮಾಡ್ರಿ ಕಮೆಂಟ್ ಸೆಕ್ಷನಲ್ಲಿ ಯಾವ ಬೈಕು ಅಂತ. ಸಿಗೋಣ ಮುಂದಿನ ವಿಡಿಯೋಲಿ. ಥಳ ಬಾಯ್.